ಇವತ್ತಿನ ಸ್ಪೆಷಲ್ ಎಲ್ಲರೂ ಸುಲಭವಾಗಿ ಮಾಡೋವಂಥ ಕ್ಯಾಪ್ಸಿಕಮ್ ಬಾತ್ ಈ ಕ್ಯಾಪ್ಸಿಕಂ ಬಾತ್ ಮಾಡೋದಕ್ಕೆ ಎಷ್ಟು ಸುಲಭನೋ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ಸಾಮಾನ್ಯವಾಗಿ ಹೋಟೆಲ್ನಲ್ಲಿ ಕ್ಯಾಪ್ಸಿಕಂ ಬಾತ್ ಜೊತೆ ನೀರು ಚಟ್ನಿ ಕೊಡ್ತಾರೆ ಒಳ್ಳೆ ಎಕ್ಸಲೆಂಟ್ ಕಾಂಬಿನೇಷನ್ ಇವತ್ತು ಅಂಥ ರುಚಿಯಾದಂಥ ಕ್ಯಾಪ್ಸಿಕಮ್ ಬಾತ್ನ ನಾವು ಮನೆಯಲ್ಲೇ ಸುಲಭವಾಗಿ ಮಾಡೋದು ಹೇಗೆ ಅಂತ ನಾವು ನೋಡೋಣ ನಾನು ಆಶಾ ನಿಮಗೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ ಈ ಕ್ಯಾಪ್ಸಿಕಮ್ ಬಾತ್ ಮಾಡೋದಕ್ಕೆ ಒಂದು ಗೊಜ್ಜು ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನಾನಿಲ್ಲಿ ಬಾಂಡಿನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಚೆನ್ನಾಗಿ ಚಟಪಟ ಆದಮೇಲೆ ಇಲ್ಲಿ ಕಡಲೆಬೇಳೆ ಉದ್ದಿನ ಬೇಳೆ ಅರ್ಧ ಅರ್ಧ ಸ್ಪೂನ್ನ ಸೇರಿಸ್ತಾ ಇದ್ದೀನಿ ಈ ಬೇಳೆಗಳೆಲ್ಲ ಚೆನ್ನಾಗಿ ಕಟುಂಬ ಮಾಡಬೇಕು ಅಂದರೆ ಕಲ್ಲರ್ ಲೈಟಾಗಿ ಚೇಂಜ್ ಆಗಬೇಕು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಅಲ್ಲಿವಾಗ ಹುರಿದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಬೇಳೆಗಳನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದಾದಮೇಲೆ ಅರ್ಧ ಸ್ಪೂನಷ್ಟು ಜೀರಿಗೆನ ನಾನಿಲ್ಲಿ ಒಗ್ಗರಣೆಗೆ ಇದ್ದೀನಿ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇಲ್ಲಿ ಎರಡು ರೀತಿ ಮೆಣಸಿನ್ಕಾಯಿ ಇದ್ದೀನಿ ಒಂದು ಹಸಿರು ಮೆಣಸಿನ್ಕಾಯಿ ಎರಡರಿಂದ ಮೂರು ಇದ್ದೀನಿ ಹಾಗೆ ಕೆಂಪು ಮೆಣಸಿನಕಾಯಿ ಒಂದು ಎರಡು ಹಾಕ್ತಾಯಿದ್ದೀನಿ ಎರಡು ರೀತಿಯ ಮೆಣಸಿನ್ಕಾಯಿ ಹಾಕಿದರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ನೋಡೋದಕ್ಕೂ ಸಹ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಮೇಲೆ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈಗ ಇದಕ್ಕೆ ಒಂದು ಈರುಳ್ಳಿನ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ನಾನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಇದನ್ನು ಸಹ ನಾವು ಬಾಡಿಸ್ಕೊಳ್ಳೋಣ ಈ ಹಂತದಲ್ಲಿ ನಾವು ಇದಕ್ಕೆ ಒಂದು ಸಣ್ಣ ಟೊಮೆಟೊನ ಹಾಕಬೇಕಾಗತ್ತೆ ಚೆನ್ನಾಗಿ ಹಣ್ಣಾಗಿರೋಂಥ ಟೊಮೆಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆ ನಾವು ಹುಣಸೆ ರಸನ ಹಾಕಬೇಕಾಗುತ್ತೆ ಅದನ್ನ ಕೊಲೆಗೆ ಹಾಕೋಣ ಈಗ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿದ ಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಹಸಿ ಬಟಾಣಿ ಕಾಳನ್ನು ಹಾಕ್ತಾಯಿದ್ದೀನಿ ಫ್ರೋಸನ್ ಬಟಾಣಿ ಕಾಳನ್ನಾದರೂ ಹಾಕಬಹುದು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಟಾಣಿ ಕಣ್ಣು ಮೊದಲೇ ಹಾಕೋದ್ರಿಂದ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಕೆಲವು ಪೌಡರ್ಗಳನ್ನ ಹಾಕಬೇಕಾಗುತ್ತೆ ಅದೇನು ಅಂತಂದರೆ ಕಾಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನೂ ಸಹ ನಾವು ಇದೇ ಹಂತದಲ್ಲಿ ಸೇರಿಸ್ಕೊಳ್ಳೋಣ ಉಪ್ಪೇನಾದರೂ ಕಮ್ಮಿ ಆಯಿತು ಅಂದರೆ ನಾವು ಕೊನೆಗೂ ಸಹ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಪ್ರಾಬ್ಲಮ್ ಏನೂ ಇಲ್ಲ ಈಗ ಅರಶಿನ ಪುಡಿ ಉಪ್ಪಿನ ಪುಡಿ ಎಲ್ಲ ಹಾಕಿದ ಮೇಲೆ ಎರಡು ಚಿಟಿಕೆಯಷ್ಟು ಇಂಗಿನ ಪುಡಿನೂ ಸಹ ನಾನು ಇದೇ ಹಂತದಲ್ಲಿ ಸೇರಿಸ್ತಾ ಇದ್ದೀನಿ ಈ ಪುಡಿಗಳನ್ನೆಲ್ಲ ಈ ಬಟಾಣಿ ಕಾಳು ಈರುಳ್ಳಿ ಟೊಮೆಟೊ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಕಾಳು ಸಹ ಚೆನ್ನಾಗಿ ಬೇಯಬೇಕಾಗುತ್ತೆ ಮೊದಲೇ ಹಾಕಿರೋದ್ರಿಂದ ಇದಕ್ಕೆ ಬೇಯೋದಕ್ಕೆ ಚೆನ್ನಾಗಿ ಟೈಮ್ ಸಿಗುತ್ತೆ ಈಗ ಇಲ್ಲಿ ಒಂದು ಸಣ್ಣ ಗೋಲಿಗಾದದ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಕೊಂಡು ಅದರ ರಸನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಸುಮಾರು ಐವತ್ತರಿಂದ ಅರವತ್ತು ಎಮ್ ಎಲ್ ಅಷ್ಟು ಹುಣಸೆ ರಸದ ರಸನ ಸೇರಿಸಿದ ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಸ್ಪೂನಷ್ಟು ಬೆಲ್ಲದ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ ಈ ಬೆಲ್ಲದ ಪುಡಿ ಖಾರದ ಪುಡಿ ಹಾಗೆ ಹುಣಸೆ ರಸನ ಚೆನ್ನಾಗಿ ಮಿಕ್ಸ್ ಮಾಡಿದ್ರಾಯಿತು ಈಗ ಕ್ಯಾಪ್ಸಿಕಮ್ ಬಾತ್ನಲ್ಲಿ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಖಾರದ ಪುಡಿ ಜಾಸ್ತಿ ಹಸಿಮೆಣಸಿನ್ಕಾಯಿನ ಸೇರಿಸ್ಬೋದು ಆಗ ಖಾರ ಜಾಸ್ತಿ ಇರುತ್ತೆ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತಂದಾಗ ನಾನು ಒಂದು ದೊಡ್ಡ ಕ್ಯಾಪ್ಸಿಕಮ್ನ ಬೀಜ ಎಲ್ಲ ತದ್ಬಿಟ್ಟು ಮೇಲೆ ಸಿಪ್ಪೆನ ಮಾತ್ರ ಈ ರೀತಿ ಉದ್ದುದ್ದಕ್ಕೆ ತೆಳ್ಳಿಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಹುಣಸೆ ರಸ ಜೊತೆ ಬಟಾಣಿ ಈರುಳ್ಳಿ ಟೊಮೆಟೊ ಜೊತೆ ಇದು ಚೆನ್ನಾಗಿ ಬೇಕು ಬೇಕಾಗುತ್ತೆ ಈ ಕ್ಯಾಪ್ಸಿಕಮ್ನ ಕೊನೆಗೆ ಸೇರಿಸೋದೇನಕ್ಕೆ ಅಂದರೆ ಇದು ಒಂದು ಹದವಾಗಿ ಬೆಂದು ಕ್ರಂಚಿನೆಸ್ನ ಮೇಂಟೇನ್ ಮಾಡಬೇಕು ಅದಕ್ಕೋಸ್ಕರ ಮೊದಲೇ ನಾವು ಬಟಾಣಿ ಜೊತೆ ಸೇರಿಸ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಇದು ಚೆನ್ನಾಗಿ ಬೆಂದುಬಿಟ್ಟು ಸಾಫ್ಟ್ ಆಗಿಬಿಡುತ್ತೆ ತಿನ್ನೋದಕ್ಕೂ ಸಹ ಚೆನ್ನಾಗಿರಲ್ಲ ಅಷ್ಟೊಂದು ನೋಡೋದಕ್ಕೂ ಸಹ ಚೆನ್ನಾಗಿರಲ್ಲ ಹಾಗಾಗಿ ಕ್ಯಾಪ್ಸಿಕಮ್ನ ಯಾವಾಗಲೂ ಕೊನೆಗೆ ಸೇರಿಸಬೇಕು ನೀವೇನಾದರೂ ಬಟಾಣಿ ಆಲೂಗೆಡ್ಡೆ ಇನ್ನು ಬೇರೆ ತರಕಾರಿನ ಸೇರಿಸ್ತೀನಿ ಅಂದರೆ ಅದನ್ನು ಮೊದಲು ಸೇರಿಸಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಮುಚ್ಚಿಬಿಟ್ಟು ಒಂದು ಐದರಿಂದ ಏಳು ನಿಮಿಷ ಬೇಯಿಸ್ಬೇಕಾಗುತ್ತೆ ಲೋ ಫ್ಲೇಮ್ನಲ್ಲಿ ಆಗಲೇ ಇದು ಎಲ್ಲ ಚೆನ್ನಾಗಿ ಬೇಯುತ್ತೆ ಇದು ನೋಡಿ ಇದಕ್ಕೊಂದು ಇಂಪಾರ್ಟೆಂಟ್ ಸಾಮಾನನ್ನ ಸೇರಿಸ್ಬೇಕಾಗುತ್ತೆ ಅದನ್ನು ಇದನ್ನು ಬೆಂದಾದಮೇಲೆ ಸೇರಿಸೋಣ ಇಲ್ಲಿ ನೋಡಿದರೆ ಐದರಿಂದ ಏಳು ನಿಮಿಷ ಆಗಿದೆ ಈ ಗೊಜ್ಜು ಎಲ್ಲ ಚೆನ್ನಾಗಿ ಬೆಂದಿದೆ ಆ ಕ್ಯಾಪ್ಸಿಕಮು ಸಹ ಹದವಾಗಿ ಬೆಂದಿದೆ ಆದರೆ ನೋಡೋಕ್ಕೆ ಶೇಪು ಆಗಿದೆ ಕಲ್ಲರು ಸಹ ಮೇಂಟೈನ್ ಆಗಿದೆ ಈ ಸ್ಟೇಜಲ್ಲಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ವಾಂಗಿ ಭಾತ್ ಪುಡಿನ ಸೇರಿಸ್ತಾ ಇದ್ದೀನಿ ವಾಂಗಿ ಬಾತ್ ಪುಡಿ ಮಾಡೋದು ಹೇಗೆ ಅಂತ ನಾನು ಆಗಲೇ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ದಯವಿಟ್ಟು ನೋಡಿ ಒಳ್ಳೆ ಘಮ ವಾಂಗಿ ಭಾತ್ ಪೌಡರ್ನ ನಾವು ರೆಡಿ ಮಾಡ್ಬೋದು ಈ ವಾಂಗಿ ಭಾತ್ ಪೌಡರ್ನಾದರೂ ಹಾಕ್ಬೋದು ಇಲ್ಲ ಬಿಸಿಬೇಳೆ ಬಾತ್ ಪೌಡರ್ನಾದರೂ ಹಾಕ್ಬೋದು ಹಾಗೆಯೇ ಸ್ವಲ್ಪ ಉಪ್ಪಿನ ಪುಡಿನೂ ಸಹ ನಾನು ಇದೇ ಹಂತದಲ್ಲಿ ಸೇರಿಸ್ತಾ ಇದ್ದೀನಿ ಮೊದಲೇ ಸ್ವಲ್ಪ ಉಪ್ಪಿನ ಪುಡಿನ ಸೇರಿಸಿದ್ದೀನಿ ಈಗಲೂ ಸಹ ಸ್ವಲ್ಪ ಉಪ್ಪಿನ ಪುಡಿನ ಸೇರಿಸಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡೋದಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮುಖ್ಯವಾಗಿ ನೀವು ಏನು ಮಾಡಬೇಕು ಅಂದರೆ ಈಗ ಫ್ಲೇಮನ್ನು ಆಫ್ ಮಾಡಬೇಕಾಗತ್ತೆ ಯಾಕೆ ಅಂದರೆ ವಾಂಗಿಬಾತ್ ಪೌಡರ್ ಹಾಕಿದ ಮೇಲೆ ಜಾಸ್ತಿ ನಾವು ರೋಸ್ ಮಾಡೋಕ್ಕೆ ಹೋಗ್ಬಾರ್ದು ಫ್ಲೇವರ್ ಸ್ವಲ್ಪ ಚೇಂಜ್ ಆಗೋಗ್ಬಿಡುತ್ತೆ ಹಾಗಾಗಿ ಆ ವಾಂಗಿಬಾತ್ ಪೌಡರ್ ಇದೇ ಹೀಟ್ನಲ್ಲಿ ಒಳಗಡೆ ಬೇಕಾಗುತ್ತೆ ಅಷ್ಟೇ ಈಗ ಸಾಮಾನೆಲ್ಲ ಚೆನ್ನಾಗಿ ಬೆಂದಿದೆ ವಾಂಗಿಬಾತ್ ಪೌಡ್ರಿಗೆ ಈ ಹೀಟು ಸಾಕಷ್ಟೇ ಈಗ ಸುಮಾರು ಒಂದು ಹತ್ತು ನಿಮಿಷ ಆದಮೇಲೆ ಇದನ್ನು ಮಿಕ್ಸ್ ಮಾಡಿದರೆ ಎಲ್ಲ ಫ್ಲೇವರು ಚೆನ್ನಾಗಿ ಹೀರ್ಕೊಂಡಿರುತ್ತೆ ಈ ಹಂತದಲ್ಲಿ ನಾನಿಲ್ಲಿ ಅರ್ಧ ಗೊಜ್ಜನ್ನು ನಾನಿಲ್ಲಿ ತಿರ್ತಾಯಿದ್ದೀನಿ ನಾನು ಮಾತ್ರ ನಾನಿವತ್ತು ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ತೆಗ್ದಿರೋಂಥ ಗೊಜ್ಜನ್ನು ಫ್ರಿಜ್ನಲ್ಲಿ ನಾವು ಹದಿನೈದು ದಿನ ಸ್ಟೋರ್ ಮಾಡ್ಬೋದು ಬೇಕು ಅಂದಾಗ ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಸೂಪರ್ ಆಗಿರೋಂಥ ಕ್ಯಾಪ್ಸಿಕಮ್ ಬಾತ್ ರೆಡಿ ಲಂಚ್ ಬಾಕ್ಸ್ಗೆ ರೆಡಿ ಮಾಡಿಕೊಡ್ಬಹುದು ಕ್ವಿಕ್ಕಾಗಿ ಮಧ್ಯಾಹ್ನ ವೆರೈಟಿ ರೈಸ್ ಬೇಕು ಅಂದರೆ ದಿಢೀರಾಗಿ ಮಾಡಿಕೊಡ್ಬಹುದು ಈ ಗೊಜ್ಜಿಗೆ ನಾನಿಲ್ಲಿ ಒಂದು ಕಪ್ಪಿನಷ್ಟು ಅನ್ನನ ಉದುರಾಗಿ ಬೇಯಿಸ್ಕೊಂಡಿರೋಂಥ ಅನ್ನನ ಸೇರಿಸ್ತಾ ಇದ್ದೀನಿ ಮಾಮೂಲಿ ನೀವು ಮನೆಯಲ್ಲಿ ಹೇಗೆ ಅನ್ನ ಬೇಯಿಸ್ತೀರೋ ಅದೇ ರೀತಿ ಬೇಯಿಸ್ಕೊಂಡ್ರೆ ಸಾಕು ಈಗ ಬೇಯಿಸಿದಂಥ ಅನ್ನನ ಈ ಗೊಜ್ಜಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡೋದಷ್ಟೆ ರುಚಿಯಾದಂಥ ಕ್ಯಾಪ್ಸಿಕಮ್ ಬಾತ್ ರೆಡಿ ಮನೆಯಲ್ಲಿ ವಾಂಗಿಬಾತ್ ಪೌಡ್ರು ಅಥವಾ ಬಿಸಿಬೇಳೆ ಬಾತ್ ಪೌಡ್ರು ಸಹ ಹಾಕ್ಬೋದು ಇದಕ್ಕೆ ಇದ್ದರೆ ಸುಲಭವಾಗಿ ಇದನ್ನು ಮಾಡ್ಬಿಡ್ಬೋದು ಒಂದು ಸಾರಿ ಗೊಜ್ಜು ಮಾಡಿದ್ರೆ ಹದಿನೈದು ದಿನ ನಾವು ಇದನ್ನ ಇಡಬಹುದು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ನಾವೇನು ಮಾಡಬೇಕಾಗತ್ತೆ ಅಂತಂದರೆ ಇದನ್ನು ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಬೇಕಾಗುತ್ತೆ ಏನಕ್ಕೆ ಅಂದರೆ ಆ ಫ್ಲೇವರೆಲ್ಲ ಚೆನ್ನಾಗಿ ಅನ್ನಕ್ಕೆ ಹೀರ್ಕೊಳ್ಳಿ ಅಂತ ನಾವು ಅನ್ನನ ಇಲ್ಲಿ ಮಿಕ್ಸ್ ಮಾಡಿರೋದ್ರಿಂದ ಈ ರೀತಿ ಮುಚ್ಚಿ ಬೇಯಿಸೋದ್ರಿಂದ ಫ್ಲೇವರೆಲ್ಲ ಚೆನ್ನಾಗಿ ಅನ್ನಕ್ಕೆ ಇಳ್ಕೊಳ್ಳುತ್ತೆ ಆಗ ತಿನ್ನೋದಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ ಈ ಕ್ಯಾಪ್ಸಿಕಂ ಭಾತನ ಬಿಸಿ ಬಿಸಿ ಆಗೋದ್ರೂ ತಿನ್ಬೋದು ಅಥವಾ ಆರಿಸ್ಕೊಂಡಾದರೂ ತಿನ್ಬೋದು ಯಾವ ರೀತಿ ತಿಂದರೂ ಎಕ್ಸಲೆಂಟ್ ಆಗಿರುತ್ತೆ ಈ ಕ್ಯಾಪ್ಸಿಕಮ್ ಬಾತ್ ಅಥವಾ ರೈಸಿಗೆ ಬರೀ ಅಲ್ಲಾದರೂ ಮಾಡ್ಬೋದು ಇಲ್ಲ ಆಲೂಗೆಡ್ಡೆ ಬಟಾಣಿನಾದರೂ ಸೇರಿಸ್ಬಹುದು ಸೇರಿಸಬಹುದು ಇಲ್ಲಾಂದರೆ ಕಲರ್ ಕಲ್ಲರ್ ಅಲ್ಲಾದರೂ ಸಹ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ ಎಕ್ಸಲೆಂಟ್ ಆಗಿರುತ್ತೆ ರುಚಿಯಾದಂಥ ಕ್ಯಾಪ್ಸಿಕಮ್ ಬಾತ್ ಅಥವಾ ರೈಸ್ ರೆಡಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಂದರೆ ಮೊಸರು ಬಜ್ಜಿ ಅಥವಾ ನೀರು ಚಟ್ನಿ ಇವತ್ತು ನಾನು ಹೋಟೆಲ್ ಸ್ಟೈಲ್ನಲ್ಲಿ ನೀರು ಚಟ್ನಿ ಮಾಡಿದ್ದೀನಿ ಇದನ್ನು ತಿಂತಾ ಇದ್ದರೆ ಹೋಟೆಲ್ ಕೂತ್ಕೊಂಡೇ ಆ ಕ್ಯಾಪ್ಸಿಕಮ್ ಬಾತ್ ಮತ್ತು ನೀರು ಚಟ್ನಿ ತಿಂದಂಗೆ ಆಗುತ್ತೆ ಅಷ್ಟು ರುಚಿಯಾಗಿರುತ್ತೆ ನೀರು ಚಟ್ನಿ ರೆಸಿಪಿನೂ ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ದಯವಿಟ್ಟು ಮಿಸ್ ಮಾಡ್ತಾನೆ ನೋಡಿ ರುಚಿಯಾದಂಥ ಕ್ಯಾಪ್ಸಿಕಮ್ ಬಾತ್ ಜೊತೆ ನೀರು ಚಟ್ನಿ ರೆಡಿಯಾಗಿದೆ ನಿಮಗೆಲ್ಲರ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ ಹಾಗೆ ನೀವು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ ನಿಮಗೆ ವೀಡಿಯೋ ಇಷ್ಟ ಆಯಿತಾ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಂತ ಭೇಟಿ ಆಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಬಾಯ್ ಬೈ ಸಿ ಯು